ಗುರವೇ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ವೀಕ್ಷಕರಿಗೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ನನ್ನ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಇದೇ ಮೊದಲೇ ಸಲ ನನ್ನ ಚಾನಲ್ ಬರ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಮರೆಯದೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಮಾಡಿರೋತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಯಾಕೆಂದ್ರೆ ವೃಶ್ಚಿಕ ರಾಶಿಯವರಿಗೆ ಬಹಳ ಮುಖ್ಯವಾದಂತಹ ಅಪ್ಡೇಟ್ ಇದಾಗಿದೆ. ಈ ಹಿಂದೆ ಸಹ ಹೇಳಿದ್ದೆ ನಾನು ಬೇರೆ ಬೇರೆ ವಿಡಿಯೋಗಳಲ್ಲಿ. ಏನಪ್ಪ ವಿಚಾರ ಅಂತಂದ್ರೆ, ವೃಷಭ ರಾಶಿಯಲ್ಲಿ ಕುಜ ಹಾಗೂ ರಾಹುವಿನ ಸಂಯೋಗವಾಗಿದೆ. ಏಪ್ರಿಲ್ 13ನೇ ತಾರೀಕು ಅಂದ್ರೆ ಏನು ಯುಗಾದಿ ಹಬ್ಬ ಇದೆಯಲ್ಲ, ಆ ಯುಗಾದಿ ಹಬ್ಬದ ದಿನದ ತನಕ ಕುಜ ರಾಹು ಒಟ್ಟಿಗೆ ಇರ್ತಾರೆ. ಆದ್ದರಿಂದ ವೃಶ್ಚಿಕ ರಾಶಿಯವರ ಮೇಲೆ ಇದು ವಿಶೇಷವಾದಂತಹ ಪ್ರಭಾವಗಳು ಬೀರಲಿದೆ. ಯಾಕೆ, ಎರಡು ಪಾಪಗ್ರಹಗಳು ವೃಶ್ಚಿಕ ರಾಶಿಯಿಂದ ಸಪ್ತಮದಲ್ಲಿ ಸೇರ್ತಾ ಇದ್ದಾರೆ ಎಂದಾಗ ವೃಶ್ಚಿಕ ರಾಶಿಯವರಿಗೆ ಅದು ರಾಶ್ಯಾಧಿಪತಿನೂ ಹೌದು ಕುಜ. ಸೊ ಆದ್ರಿಂದ ಬಹಳ ವಿಶೇಷ ವಿಚಿತ್ರವಾದಂತಹ ಸಮಸ್ಯೆಗಳನ್ನು ಎದುರಿಸಬಹುದು, ಬೇಕಾದ ಪರಿಸ್ಥಿತಿ ಬರಬಹುದು. ಅದು ಏನೇನು, ಒಂದು 6-7 ಪಾಯಿಂಟ್ ಹೇಳ್ತೇನೆ ನಾನು. ದಯವಿಟ್ಟು ಈ ಒಂದು 5-6-7 ತಪ್ಪುಗಳನ್ನ ದಯವಿಟ್ಟು ನೀವು ಮಾಡಬೇಡಿ. 6-7 ತಪ್ಪು ನೀವು ಮಾಡ್ಬಿಡ್ತೀರಾ, ಮಾಡಬೇಡಿ ದಯವಿಟ್ಟು. ಯಾವ್ದಾವ್ದು ತಪ್ಪುಗಳು ಮುಂದೆ ಹೇಳ್ತಾ ಇದ್ದೇನೆ ನಾನು. ಓಕೆ ನೋಡಿ, ಅರ್ಥ ಮಾಡ್ಕೊಳ್ಳಿ. ನಿಮ್ಮ ರಾಶ್ಯಾಧಿಪತಿ ಕುಜ ತನ್ನ ಪರಮವೈರಿಯಾದಂತಹ ರಾಹುವಿನ ಜೊತೆಗೆ ಸಪ್ತಮದಲ್ಲಿ, ರಾಹು ಉಚ್ಚ ಸ್ಥಿತಿಯಲ್ಲಿರ್ತಾನೆ, ಉಚ್ಚ ಸ್ಥಿತಿಯಲ್ಲಿರ್ತಕ್ಕಂತಹ ಶತ್ರುವನ್ನ ನಿಮ್ಮ ರಾಶ್ಯಾಧಿಪತಿ ಹೋಗಿ ಆ ರಾಶ್ಯಾಧಿಪತಿ ಸೇರ್ತಾ ಇದ್ದಾನೆ ಅಂತಂದಾಗ ಇದು ಬಹಳ ದೊಡ್ಡ ಸಮಸ್ಯೆ ವೃಶ್ಚಿಕ ರಾಶಿಯವರಿಗೆ. ಸೊ ಆದ್ರಿಂದ ವೃಶ್ಚಿಕ ರಾಶಿಯವರು ದಯವಿಟ್ಟು ಈ ಒಂದು 6-7 ಕೆಲಸಗಳನ್ನ ನಿಮ್ಮ ಮುಂದೆ ಹೇಳಿದ್ರೆ ಅದನ್ನ ಮಾಡಬೇಡಿ. ಎಲ್ಲಿ ತನಕ ಮಾಡಬೇಡಿ, ಯುಗಾದಿ ಹಬ್ಬದ ತನಕ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಏನು ವಿಚಾರ ಅಂತಂದ್ರೆ, ಯಾವ್ಯಾವ ಕೆಲಸಗಳನ್ನು ಮಾಡಬೇಡಿ ಅಂತ ಹೇಳ್ತೀನಿ ನೋಡಿ. ಮೊದಲನೇ ಕೆಲಸ, ಉದ್ಯೋಗದಲ್ಲಿ ಎಚ್ಚರ. ಉದ್ಯೋಗದಲ್ಲಿ ಯಾವುದೇ ಹೊಸ ಹೆಜ್ಜೆಯನ್ನ ತೆಗೆದುಕೊಳ್ಬೇಕಾದ್ರೆ ಗಡಿಬಿಡಿ ಮಾಡಿಕೊಂಡು ತೆಗೆದುಕೊಳ್ಳಬೇಡಿ. ನೀವು ಟ್ರಾನ್ಸ್ಫರ್ಗೆ ಅಪ್ಲೈ ಮಾಡೋದಿರಬಹುದು, ಜಾಬ್ ರಿಸೈನ್ ಮಾಡೋದಿರಬಹುದು, ಜಾಬ್ ಹತ್ರ ಇದು ಬಾಸ್ ಹತ್ರ ಸ್ಯಾಲ್ರಿ ಹೈಕ್ ಮಾಡೋದ್ರ ಬಗ್ಗೆ ಕೇಳೋ ಅಂತ ವಿಚಾರ ಇರಬಹುದು, ಅಥವಾ ಯಾವ್ದಾದ್ರು ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನ ನಿಮ್ಮ ಇದರಲ್ಲಿ ವಹಿಸ್ಕೊಳ್ತಕ್ಕಂಥದ್ದಿರಬಹುದು. ಕೆಲಸದಲ್ಲಿ ಯಾವುದರಲ್ಲೂ ಆತುರವನ್ನ ತೋರಿಸಬೇಡಿ. ಉದ್ಯೋಗ ಜಾಗದಲ್ಲಿ ವೃಶ್ಚಿಕ ರಾಶಿಯವರು ಇನ್ನು 1-1.5 ತಿಂಗಳು ಅಂದ್ರೆ ಏಪ್ರಿಲ್ 13ನೇ ತಾರೀಕಿನ ತನಕ ದಯವಿಟ್ಟು ಆತುರತೆಯನ್ನು ತೋರಿಸಬೇಡಿ, ತಾಳ್ಮೆಯಿಂದ ವ್ಯವಹರಿಸಿ. ಉದ್ಯೋಗ ಕ್ಷೇತ್ರದಲ್ಲಿ ಬಹಳ ಸಮಸ್ಯೆ ಆಗುತ್ತದೆ. ರಾಜಕೀಯದಲ್ಲಿರ್ತಕ್ಕಂಥ ವೃಶ್ಚಿಕ ರಾಶಿಯವರಿಗಂತೂ ಬಹಳ 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 ಜಾಸ್ತಿ ಸಮಸ್ಯೆ ಆಗ್ಬಿಡುತ್ತೆ. ಒಂಥರ ಬಿಸಿ ತುಪ್ಪ ಉಗಿಯಕ್ಕೂ ಆಗಲ್ಲ, ನುಂಗಕ್ಕೂ ಆಗಲ್ಲ ಅನ್ನೋ ತರ ಕೆಂಡದಂತ ವಾತಾವರಣ, ಉಷ್ಣ ವಾತಾವರಣದಲ್ಲಿರುತ್ತೆ. ಏನೋ ಒಂಥರ ವಾತಾವರಣದಲ್ಲೇ ಉಗ್ರತೆ ಇರ್ತದೆ. ರಾಜಕೀಯದಲ್ಲಿರಲಿ, ನಿಮ್ಮ ಉದ್ಯೋಗ ಕ್ಷೇತ್ರಗಳಲ್ಲಿರಲಿ ಬಹಳ ವಿಶೇಷವಾದಂತಹ ಎಚ್ಚರಿಕೆಯನ್ನು ಮಾಡಿ ಆತುರ ಯಾವುದೇ ಕಾರಣಕ್ಕೂ ಮಾಡಬೇಡಿ. ನೆನಪಿಟ್ಕೊಳ್ಳಿ, ಒಂದೊಂದು ಹೆಜ್ಜೆನೂ ಯೋಚನೆ ಮಾಡಿ ನಾನು ಈ ಹೆಜ್ಜೆಯನ್ನಿಟ್ರೆ ಇದು ಏನಾಗಬಹುದು ನಾಳಿನ ಪರಿಣಾಮ ಅನ್ನತಕ್ಕಂಥದ್ದು ಯೋಚನೆ ಮಾಡಿಕೊಂಡು ಪ್ರತಿಯೊಂದು ಹೆಜ್ಜೆಯನ್ನು ಇಡಬೇಕು ವೃಶ್ಚಿಕ ರಾಶಿಯವರು ಏಪ್ರಿಲ್ 13ನೇ ತಾರೀಕಿನ ತನಕ. ಉದ್ಯೋಗ ಕ್ಷೇತ್ರದಲ್ಲಿ ಆತುರ ಮಾಡಬೇಡಿ. ಎರಡನೇ ತಪ್ಪು, ಇದನ್ನು ನೀವು ಮಾಡಬಾರ್ದು. ಏನು ಮಾಡಬಾರ್ದು ಅಂತಂದ್ರೆ, ನಿಮ್ಮ ಯಾವುದೇ ಶತ್ರುವನ್ನ ನೀವು ತಾತ್ಸಾರ ಅಥವಾ ಕಡಿಮೆ ಅಯ್ಯ ಅವನ ಕೇಳೇನಾಗತ್ತೆ ಅಂತ ನೋಡಬೇಡಿ. ತಪ್ಪು ಗ್ರಹಿಕೆ ಮಾಡಬೇಡಿ. ಅವನ ಶಕ್ತಿಯ ಬಗ್ಗೆ ತಪ್ಪು ಗ್ರಹಿಕೆ ಮಾಡಬೇಡಿ. ಅಥವಾ ಅವನ ವಿಚಾರದಲ್ಲಿ ಇವನ ಕೇಳಿ ಇಷ್ಟೇ ಆಗೋದು, ಇವನಿನ್ನೇನು ಮಾಡಿಬಿಟ್ಟನು ಬೇಡ. ನಿಮ್ಮ ಷಷ್ಠ್ಯಾಧಿಪತಿ ರಾಶ್ಯಾಧಿಪತಿ ಒಬ್ಬನೇ ಕುಜ. ಸಪ್ತಮದಲ್ಲಿ ತನ್ನ ಪೈರಮ ವೈರಿಯಾದಂತಹ ರಾಹುವಿನ ಸಂಯೋಗವೇನಿರ್ತದೆ, ನಿಮಗೆ ಶತ್ರುಬಾಧೆಗಳನ್ನು ವೃದ್ಧಿ ಮಾಡುತ್ತದೆ. ಶತ್ರುಬಾಧೆಗಳ ವೃದ್ಧಿ, ಇವಾಗ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನತಕ್ಕಂಥದ್ದು ಎರಡನೇ ಪಾಯಿಂಟ್. ಈಗ ನಿಮ್ಮ ಶತ್ರು ನಿಮ್ಮೊಟ್ಟಿಗೆ ಯಾವುದೋ ಒಂದು ರೀತಿಯಲ್ಲಿ ಯುದ್ಧ ಮಾಡ್ತಾ ಇದ್ದಾನೆ, ಏನೋ ಒಂದು ರೀತಿಯಲ್ಲಿ ಜಗಳ ಮಾಡ್ತಾ ಇದ್ದಾನೆ, ನಿಮ್ಮನ್ನ ಚಾಲೆಂಜ್ ಮಾಡ್ತಾ ಇದ್ದಾನೆ, ನಿಮ್ಮನ್ನು ಏನೋ ಒಂದು ತೊಂದರೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ ಅಂತಂದಾಗ ಅದರಲ್ಲಿ ಅವನು ಗೆಲ್ತಾನ ನೀವು ಗೆಲ್ತೀರಾ ಅನ್ನತಕ್ಕಂಥದ್ದು ಎರಡನೇ ಪಾಯಿಂಟ್. ಇಂಪಾರ್ಟೆಂಟ್ ಏನು ಗೊತ್ತಾ, ಇನ್ನು 1-1.5 ಅದನ್ನು ಅನುಭವಿಸಬೇಕಲ್ಲ. ದಿನ ಬೆಳಗಾದ್ರೆ ಅದನ್ನ ಆ ಚಿಂತೆಯನ್ನು ನೋಡಬೇಕಲ್ಲ, ದಿನ ಬೆಳಗಾದ್ರೆ ಆ ಕೊಳಕನ್ನ ಅನುಭವಿಸ್ತಾ ಇರಬೇಕಲ್ಲ. ನಿಮಗೆ ಇಷ್ಟ ಇಲ್ಲದ ವ್ಯಕ್ತಿಯೊಂದಿಗೆ ದಿನ ಬೆಳಗಾದ್ರೂ ನೀವು ಯುದ್ಧ ಮಾಡ್ತಾ ಇರಬೇಕಲ್ಲ, ಅಥವಾ ಚಾಲೆಂಜ್ ಮಾಡ್ತಾ ಇರಬೇಕಲ್ಲ, ಎದುರಿಸ್ತಾ ಇರಬೇಕಲ್ಲ. ಹೇಗೆ ಎದುರಿಸ್ತೀರಿ, ಹೇಗೆ ಅದನ್ನ ಇದು ಮಾಡ್ತೀರಿ?
ರಾಹು ಪರಮ ನೀಚ ಸ್ಥಿತಿಯನ್ನು ತೋರಿಸ್ತಾನೆ. ಏನು ಉಚ್ಚ ಸ್ಥಿತಿಯಲ್ಲಿರ್ತಕ್ಕಂಥ ರಾಹು ಅಲ್ಲಿ ನಿಮಗೆ ಇದನ್ನ ಕೊಡಬೇಕಾದ್ರೆ, ಎದುರಿಕೆಯನ್ನು ಕೊಡಬೇಕಾದ್ರೆ ಬಹಳ ನೀಚ ಸ್ಥಿತಿಯ ಒಂದು ಪರಿಣಾಮಗಳನ್ನು ಕೊಡ್ತಾನೆ. ಒಂಥರ ಅಸಹ್ಯವಾಗ್ತಕ್ಕಂಥ ವಿಚಾರಗಳನ್ನು ಮುಂದೆ ನಿಮ್ಮ ತಂದು ಮುಂದೆ ನಿಲ್ಲಿಸ್ಬಿಡ್ತಾನೆ. ಏನು ಮಾಡಬೇಕು ಇಲ್ಲಿ ಅಂತ ಗೊತ್ತಾಗದಂಗೆ ಆಗ್ಬಿಡ್ತದೆ. ಆದ್ದರಿಂದ ಎರಡನೇ ಇಂಪಾರ್ಟೆಂಟ್ ಪಾಯಿಂಟ್ ಏನು, ನಿಮ್ಮ ಶತ್ರುವನ್ನು ನೀವು ಯಾವುದೇ ಕಾರಣಕ್ಕೂ ತಾತ್ಸರೇ ಬಿಡ ಅಂಕೆ ಏನಾಗುತ್ತೆ ಅನ್ನತಕ್ಕಂಥದ್ದೆಲ್ಲ ಬೇಡ. ಅವ್ರ ಬಗ್ಗೆ ಎಚ್ಚರಿಕೆ ವಹಿಸಿ ಆದಷ್ಟು ಅವ್ರನ್ನ ದೂರ ಇಡ್ವಿ. ಹಾಗೂ ಜಗಳ ಆಗದಂತೆ ನೋಡಿಕೊಳ್ಳಿ. ಸ್ವಲ್ಪ ಜಾಸ್ತಿ ಆಗುತ್ತೆ, ಈ ನೀವು ಮೈ ಮೇಲೆ ಬಿ ಜಗಳ ಮಾಡಕ್ಕೆ ಹೋಗ್ತೀರಾ, ಅವರು ಜಗಳ ಮಾಡಕ್ಕೆ ಹೋಗ್ತಾರೆ, ಒಂಥರ ಟಕ್ಕರ್ ದೊಡ್ಡ ಪರ್ವತಗಳು ಹೊಡೆದಾಡ್ದಂಗೆ ಆಗುತ್ತೆ. ಈಗ ಅವ್ರು ಬಹಳ ಶಕ್ತಿವಂತರಾಗಿದ್ದು ನೀವು ನಿಮ್ಮಲ್ಲಿ ನೀವು ಶಕ್ತಿ ಪವರ್ಲೆಸ್ ಆಗಿದ್ದಾಗ ಬಿಡಿ ನೀವೇ ಸೋಲ್ತಿರಂತಕ್ಕಂಥದ್ದು ವಿಚಾರ, ಅಥವಾ ನೀವು ತುಂಬಾ ಪವರ್ಫುಲ್ ಆದ್ರೆ ಅವರು ಸೋಲ್ತಾರಂತಕ್ಕಂಥದ್ದು, ಅದಕ್ಕೆ ಗೆಲುವು ಸೋಲಿನ ವಿಚಾರ ಆಮೇಲೆ. ಇನ್ನು ಒಂದೊಂದೂವರೆ ತಿಂಗಳು ನಿತ್ಯ ನರಕ ಅನುಭವಿಸಬೇಕಲ್ಲ, ಆ ವಿಚಾರ ಬಗ್ಗೆ ಯೋಚನೆ ಮಾಡಿ ನೀವು. ವೃಶ್ಚಿಕ ರಾಶಿಯು ಯಾಕೆ ಅನುಭವಿಸಬೇಕು, ಅದು ಅನುಭವಕ್ಕೆ ಅದು ಬರಬಾರದು, ಸಮಸ್ಯೆ ಆಗಬಾರದು ಅನ್ನತಕ್ಕಂತಹ ದೃಷ್ಟಿಯಿಂದ ವೃಶ್ಚಿಕ ರಾಶಿಯವರಿಗೋಸ್ಕರ ಮಾರ್ಚ್ 13ನೇ ತಾರೀಕು ಅಮಾವಾಸ್ಯೆ, ಮಾರ್ಚ್ 13ನೇ ತಾರೀಕು ಅಮಾವಾಸ್ಯೆ ಶನಿವಾರದ ದಿವಸ ನಾವು ಮಹಾಪ್ರತ್ಯಂಗಿರ ಹೋಮವನ್ನು ಮಾಡಿ ನಿಮ್ಮ ರಕ್ಷಣೆಗೋಸ್ಕರವೇ ಈ ಮಹಾಪ್ರತ್ಯಂಗಿರ ದೇವಿಯ ಯಂತ್ರವನ್ನು ನಾವು ನಿಮಗೆ ಕೊರಿಯರ್ ಮೂಲಕ ಕಳಿಸ್ಕೊಡ್ತೇವೆ. ದಯವಿಟ್ಟು ನೀವು ವೃಶ್ಚಿಕ ರಾಶಿಯವರು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ವೃಶ್ಚಿಕ ರಾಶಿ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನ ಸ್ಕ್ರೀನ್ ಇರತಕ್ಕಂಥ ಈ ನಂಬರ್ಗೆ ಬೇಗ ವಾಟ್ಸಪ್ ಮಾಡಿ. ಮಹಾಪ್ರತ್ಯಂಗಿರ ಹೋಮ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ಇಡೀ ಹೋಮ ನೀವು ಲೈವ್ ನೋಡ್ತೀರಾ. ಈ ಮಹಾಪ್ರತ್ಯಂಗಿರ ಹೋಮವನ್ನ ಯಂತ್ರವನ್ನು ಇಲ್ಲಷ್ಟೇ ಅಲ್ಲ, ಹೋಮದಲ್ಲಿ ಅಷ್ಟೇ ಅಲ್ಲ, ಪಶುಪತಿನಾಥ ನೇಪಾಳದ ಪಶುಪತಿನಾಥನ ಸನ್ನಿಧಾನಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿಯೂ ಸಹ ಇದನ್ನ ಪೂಜೆ ಮಾಡಿಸಿಕೊಂಡು ತಗೊಂಡ್ಬರುತ್ತೆ. ಅಲ್ಲಿ ಎನರ್ಜೈಸ್ ಮಾಡಿಕೊಂಡು ಇಲ್ಲಿ ತಗೊಂಡು ಬಂದು ಇಲ್ಲಿಟ್ಟು ಮಹಾಪ್ರತ್ಯಂಗಿರ ಹೋಮವನ್ನು ಮಾಡಿ ಇಲ್ಲಿಯೂ ಸಹ ಅದನ್ನ ಎನರ್ಜೈಸ್ ಮಾಡಿ ನಾನು ನಿಮಗೆ ಕಳಿಸ್ಕೊಡ್ತಕ್ಕಂಥದ್ದು. ಸೊ ನಿಮ್ಮ ದೇವರ ಮನೆಯಲ್ಲಾಗಲಿ, ಆಫೀಸ್ಗೆ ಹೋಗೋದಾದ್ರೆ, ಆಫೀಸಲ್ಲಿ ನಿಮಗೆ ಸಮಸ್ಯೆ ಆಗ್ತಾ ಇದೆ, ಅಲ್ಲಿ ಎಲ್ಲಿ ನಿಮಗೆ ಶತ್ರುಬಾಧೆ ಜಾಸ್ತಿ ಇದೆ ಅಂತ ಅನಿಸ್ತಾ ಇರ್ತದೋ ಈ ಮಹಾಪ್ರತ್ಯಂಗಿರ ಯಂತ್ರವನ್ನು ಅಲ್ಲಿ ಇಟ್ಕೊಂಡಿರಿ. ಖಂಡಿತ ನಿಮ್ಮ ಆ ಶತ್ರುಬಾಧೆಗಳು, ದೃಷ್ಟಿದೋಷಗಳು, ಮಾಟಮಂತ್ರಗಳು ಒಂದು ಕಂಟ್ರೋಲಿಗೆ ಬಂದು ನೀವು ಶಕ್ತಿ ಒಂದು ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಬಹುದು. ನೆನಪಿಟ್ಕೊಳ್ಳಿ. ಇನ್ನೊಂದು ತಪ್ಪನ್ನು ಸಹ ನೀವು ಮಾಡಬಾರದು. ಏನು ಮಾಡಬಾರದು ಅಂತಂದರೆ, ಬಾಳ ಸಂಗಾತಿಯೊಂದಿಗಾಗಲಿ, ಗೆಳೆಯನೊಂದಿಗಾಗಲಿ, ಅಥವಾ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ನೊಂದಿಗಾಗಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಜಗಳ ಆಗುವಂತಹ ಸಾಧ್ಯತೆ ಇದೆ. ಅದರಲ್ಲೂ ವಿಶೇಷವಾಗಿ ವೃಶ್ಚಿಕ ರಾಶಿಯವರಿಗೆ ಸ್ತ್ರೀ, ವೃಶ್ಚಿಕ ರಾಶಿ ಪುರುಷರಾಗಲಿ, ವೃಶ್ಚಿಕ ರಾಶಿ ಸ್ತ್ರೀಯರಾಗಲಿ, ಸ್ತ್ರೀ ಸ್ನೇಹಿತರಿರ್ತಾರಲ್ಲ, ಸ್ನೇಹಿತೆ ಅಂತ. ಈ ಗಂಡಸರಿಗೆ ಲೇಡೀಸ್ ಫ್ರೆಂಡ್ಸ್ ಇರಬಾರ್ದು ಅಂತ ಏನಿಲ್ವಲ್ಲ, ಲೇಡೀಸ್ಗೂ ಮತ್ತೊಂದು ಲೇಡೀಸ್ ಫ್ರೆಂಡ್ಸ್ ಇರ್ತಾರೆ. ವಿಶೇಷವಾಗಿ ಆ ಲೇಡೀಸ್ ಅಂತ ಏನು ಫ್ರೆಂಡ್ಸ್ ಇರ್ತಾರಲ್ಲ, ಅವರೊಟ್ಟಿಗಿನ ಕಲಹಗಳು ಜಾಸ್ತಿ ಆಗ್ತದೆ, ಮನಸ್ತಾಪಗಳು ಜಾಸ್ತಿ ಆಗ್ತದೆ. ಸೊ ವೃಶ್ಚಿಕ ರಾಶಿಯವರು ಏನು ಮಾಡಬೇಡಿ, ನಿಮ್ಮ ಬಾಳ ಸಂಗಾತಿಯೊಂದಿಗಾಗಲಿ ಅಥವಾ ನಿಮ್ಮ ಬಹಳ ಹತ್ತಿರದ ಸ್ನೇಹಿತೆ ಸ್ನೇಹಿತ ಯಾರೊಂದಿಗಾಗಲಿ ಅಥವಾ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ನೊಂದಿಗಾಗಲಿ ದಯವಿಟ್ಟು ಜಗಳ ಮನಸ್ತಾಪಗಳಾಗದಂಗೆ ನೋಡ್ಕೊಳ್ಳಿ. ದೊಡ್ಡ ವಿಕೋಪಕ್ಕೆ ಹೋಗ್ಬಿಡುತ್ತದು, ಶಾಶ್ವತವಾಗಿ ನಿಮ್ಮಿಬ್ಬರ ಮಂದಿ ದೊಡ್ಡ ಕಂದಕವನ್ನು ಸೃಷ್ಟಿ ಮಾಡಿಬಿಡ್ತದೆ. ಅದು ಅದನ್ನೇ ನೀವು ನೆನಪಲ್ಲಿ ಇಟ್ಕೊಂಡಿರ್ತೀರ, ಅದನ್ನೇ ಅವರು ನೆನಪಿಟ್ಕೊಂಡಿರ್ತಾರೆ. ಏಪ್ರಿಲ್ ನಂತರ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಆದರೆ ಡಿಸೆಂಬರ್ ಆಗಲಿ, ಮುಂದಿನ ವರ್ಷ ಆಗಲಿ, 2 ವರ್ಷ ಆಗಲಿ, ಅವತ್ತಂಗೆ ಮಾತಾಡದೆ ನೀನು, ಅವತ್ತು ಆ ಕೆಲಸ ಮಾಡಿದೆ ನೀನು, ಇವಾಗ ಈಗ ಮಾಡ್ತಾ ಇದೆಯಾ, ಆ ಮಾತನ್ನು ಲೈಫ್ ಲಾಂಗ್ ಕೇಳಿಸ್ಕೊಳ್ತಾ ಇರಬೇಕಾಗತ್ತೆ ನೀವು. ಯಾಕೆ ಬೇಡ, ಸೈಲೆಂಟ್ ಆಗಿದ್ದು ಬಿಡಿ, ಏನೂ ಆಗೋದಿಲ್ಲ. ಸೈಲೆಂಟ್ ಆಗಿದ್ದು ಬಿಡಿ, ಏನೂ ಆಗೋದಿಲ್ಲ. ನೀವೊಂದು ಚೂರು ಕೆರೆದ್ರೆ ಗಾಯ ದೊಡ್ಡ ಆಗ್ತದೆ, ಜಗಳ ದೊಡ್ಡ ಆಗ್ತದೆ, ಇದೇತಲ್ವೇ. ಸೊ ದಯವಿಟ್ಟು ಆ ಕೆಲಸವನ್ನು ಮಾಡಬೇಡಿ. ಕುಜ ಹಾಗೂ ರಾಹುವಿನ ಒಂದು ಸಂಯೋಗದ ದೋಷ ಇದೆಯಲ್ಲ ಸಪ್ತಮದಲ್ಲಿ, ಇದು ಮಾಡಿಸ್ತದೆ ಜಗಳವನ್ನು, ಇದು ಮಾಡಿಸ್ತದೆ ಗಲಾಟೆಯನ್ನು, ಇದೇತಲ್ವೇ. ಯಾವುದೇ ಈ ಜಗಳಗಳಿದೆಯಲ್ಲ ಅಂತ್ಯದಲ್ಲಿ ಗೊತ್ತಾ, ಕೋರ್ಟಲ್ಲಿ ರಾಹು ಕೋರ್ಟ್ ಕಾರಕನಾಗಿರ್ತಾನೆ. ಇದನ್ನ ನೆನಪಿಟ್ಕೊಳ್ಬೇಕು ನೀವು. ನೀವು ಏನೋ ಉಗ್ರಲ್ಲಿ ಹೋಗತಕ್ಕಂಥದ್ದಕ್ಕೆ ಕೊಡ್ಲಿ ಬೀಸ್ದಂಗೆ ಆಗ್ತದೆ, ಅವಶ್ಯಕತೆ ಇದೆಯಾ? ಸಾಧಿಸೋದಾದ್ರೂ ಏನು, ಏನೂ ಇಲ್ಲ. ನಿಮ್ಮವರೇ ಅಲ್ಲವೇ ಅಂತ ಯೋಚನೆ ಮಾಡಿ, ಮನಸ್ಸು ಸ್ವಲ್ಪ ಬದಲಾಯಿಸ್ಕೊಳ್ಳಿ. ನನ್ನ ನಿಮ್ಮ ಬಾಳ ಸಂಗಾತಿ, ನಿಮ್ಮ ಸ್ನೇಹಿತ, ನಿಮ್ಮ ಒಂದು ಪಾರ್ಟ್ನರ್ ಆಗಲಿ ಬಿಡು, ಒಂದೆರಡು ತಿಂಗಳು ಸುಧಾರಿಸ್ಕೊಳ್ಳೋಣ, ಆಮೇಲೆ ಮಾತಾಡೋಣ. ಟೈಮ್ ಸರಿ ಹೋಗಲಿ, ಆಮೇಲೆ ಮಾತಾಡೋಣ, ಆಮೇಲೆ ಮಾತಾಡಿ, ಏನಾಗುತ್ತೆ ಈಗ, ಏನೂ ಆಗೋದಿಲ್ಲ. ಸ್ವಲ್ಪ ಸಾವಧಾನವಾಗಿರಬೇಕು ನೀವು. ಓಕೆ, ಎಸ್. ನೆಕ್ಸ್ಟ್, ಇಲ್ಲೂ ಸಹ ಅಷ್ಟೇ ಪರಿಹಾರ. ಇನ್ನು
ಸಿಂಪಲ್ ಪರಿಹಾರಗಳನ್ನು ಆಮೇಲೆ ವಿಡಿಯೋ ದಂಡಲ್ಲಿ ಹೇಳ್ತೀನಿ. ಕುಜ ಪ್ಲಸ್ ರಾಹುವಿನ ಸಂಯೋಗದ ದೋಷ, ಮಾರ್ಚ್ 13ನೇ ತಾರೀಕು ಅಮಾವಾಸ್ಯ ದಿವಸ ನಾವು ಈ ಕುಜ ಶಾಂತಿ ರಾಹು ಶಾಂತಿ ಮಾಡ್ತಾ ಇದ್ದೀವಿ. ದಯವಿಟ್ಟು ನಿಮ್ಮ ಹೆಸರನ್ನ ಸಂಕಲ್ಪ ಸೇವೆಗೆ ಕೊಟ್ಕೊಳ್ಳಕ್ಕೆ ಮರಿಬೇಡಿ. ನೆಕ್ಸ್ಟ್ ಇನ್ನೊಂದು ಎಚ್ಚರಿಕೆಯ ವಿಚಾರ ಏನಪ್ಪಾ ಅಂದ್ರೆ, ಸಪ್ತಮ ನಿಮಗೆ ಪ್ರಯಾಣಕಾರಕ, ಕುಜ ನಿಮಗೆ ರಾಶ್ಯಾಧಿಪತಿ. ನಿಮ್ಮ ರಾಶ್ಯಾಧಿಪತಿ ಸಪ್ತಮದಲ್ಲಿ ಪರಮ, ಆಮೇಲೆ ರಾಹು ಪ್ರಯಾಣಕಾರಕ. ಸಪ್ತಮದಲ್ಲಿ ರಾಹು ಕಾರಕೋ ಭಾವನಾಶಾಯ ಪ್ರಯಾಣವನ್ನು ಹಾಳು ಮಾಡ್ತಾನೆ. ನಿಮ್ಮ ರಾಶ್ಯಾಧಿಪತಿಯು ಅಲ್ಲೇ ಇದ್ದಾನೆ. ಪರಮ ವೈರಿಗಳ ಸಂಯೋಗದಿಂದ ಏನಾಗುತ್ತೆ, ನಿಮಗೆ ಆಕ್ಸಿಡೆಂಟ್ಗಳಾಗತಕ್ಕಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಇರುತ್ತೆ. ವೃಶ್ಚಿಕ ರಾಶಿಯರು ಪ್ರಯಾಣಗಳನ್ನು ಮಾಡಬೇಡಿ, ದೂರ ದೂರ ಪ್ರಯಾಣಗಳನ್ನು ಮಾಡಬೇಡಿ. ಜೊತೆಗೆ ಬಹಳ ಇಂಪಾರ್ಟೆಂಟ್ ಆಗಿ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನ ವಹಿಸಿ. ರಾಶ್ಯಾಧಿಪತಿಯೇ ಪರಮ ವೈರಿಯಾದಂತಹ ರಾಹುವಿನ ಸಂಯೋಗ ವೃಶ್ಚಿಕ ರಾಶಿಯವರ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರುವಂತಹ ಸಾಧ್ಯತೆ ತೀರಾ ಜಾಸ್ತಿ ಇದೆ. ಕುಜ ರಕ್ತಕಾರಕ, ಶರೀರದಿಂದ ರಕ್ತ ಹೊರಬರತಕ್ಕಂಥ ಯಾವುದೇ ಪ್ರಕ್ರಿಯೆಗಳಿದೆಯಲ್ಲ, ಬಿದ್ದು ಗಾಯ ಮಾಡಿಕೊಂಡ್ರು, ತರಕಾರಿ ಹೆಚ್ಚಬೇಕಾದ್ರೆ ಕೈ ಕೊಯ್ಕೊಂಡ್ರು, ಅಥವಾ ಏನೋ ಒಂದು ಸಮಸ್ಯೆ ಆಯಿತು, ಈ ಥರ ಶರೀರದಿಂದ ರಕ್ತ ಹೊರಗಡೆ ಹೋಗ್ತಕ್ಕಂಥದ್ದು, ಅದನ್ನು ಈ ಕುಜರಾಹುವಿನ ಸಂಯೋಗ ಯಾವಾಗಲೂ ಮಾಡ್ತಾ ಇರ್ತದೆ. ಇಲ್ಲ ಅಂದರೆ ವೃಶ್ಚಿಕ ರಾಶಿಯ ಸ್ತ್ರೀಯರಿಗೆ ತನ್ನ ಈ ಏನು ಮಾಸಿಕ ಋತುಚಕ್ರ ಇರ್ತದಲ್ಲ ಪೀರಿಯಡ್ಸ್, ಅದರಲ್ಲಿ ಸ್ವಲ್ಪ ರಕ್ತಸ್ರಾವ ಜಾಸ್ತಿ ಆಗತಕ್ಕಂಥ ಒಂದು ಸಮಸ್ಯೆ, ಹೊಟ್ಟೆ ನೋವು ಬರತಕ್ಕಂಥ ಸಮಸ್ಯೆ ಜಾಸ್ತಿ ವೃದ್ಧಿ ಆಗ್ತದೆ. ಎಚ್ಚರ, ಏನೇನು ಆಹಾರ ಸ್ವೀಕಾರ ಮಾಡ್ತೀರಿ ನೀವು ಅದ್ರ ಬಗ್ಗೆ ಗಮನ ಹರಿಸಿ. ಅತಿಯಾದ ಖಾರ, ಅತಿಯಾದ ಎಣ್ಣೆಯಲ್ಲಿ ಕರೆದ ಪದಾರ್ಥಗಳು, ಅಥವಾ ಹೊರಗಡೆ ಇರತಕ್ಕ ಹೋಟೆಲ್ ಪದಾರ್ಥಗಳು, ಎಲ್ಲ ಕೆಮಿಕಲ್ ಮಿಶ್ರಿತ ಪದಾರ್ಥಗಳನ್ನು ಅವಾಯ್ಡ್ ಮಾಡಿ, ಸ್ವಲ್ಪ ಎಕ್ಸಸೈಸ್ ಮಾಡಿ, ಯೋಗಾಸನ ಮಾಡಿ, ಧ್ಯಾನ ಮಾಡಿ, ಪ್ರಾಣಾಯಾಮ ಮಾಡಿ, ಯೋಗಾಭ್ಯಾಸ ಮಾಡಿ, ಎಕ್ಸಸೈಸ್ ಮಾಡಿ ಜಾಸ್ತಿ. ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಹರಿಸಿ. ಹೇಳ್ತಲ್ವೇ, ಇಲ್ಲಿ ಬಹಳ ಮುಖ್ಯವಾಗಿ ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಳಲೇಬೇಕು. ರಾಹು ಹಾಗೂ ಕುಜನ ಸಂಯೋಗ ಆರೋಗ್ಯವನ್ನು ಹಾಳು ಮಾಡ್ತಕ್ಕಂಥದ್ದು, ಆಕ್ಸಿಡೆಂಟ್ಸ್ಗಳು ಮಾಡಿಸ್ತಕ್ಕಂಥದ್ದು, ಈ ದೂರ ಪ್ರಯಾಣಗಳೆಲ್ಲ ಸಮಸ್ಯೆ ಮಾಡ್ತಕ್ಕಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ನಿಮ್ಮ ದೂರ ಪ್ರಯಾಣಗಳನ್ನೆಲ್ಲ ನೀವು ಅದೇ ಕ್ಯಾನ್ಸಲ್ ಆಗ್ಬಿಡುತ್ತೆ. ನೀವು ಕ್ಯಾನ್ಸಲ್ ಮಾಡಬೇಕು, ನೀವು ಏನೇನೋ ಆಸೆಗಳು ಇಟ್ಕೊಂಡಿರ್ತೀರ, ನಾನು ಅಲ್ಲಿ ಹೋಗ್ತೀನಿ, ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ಏನೋ ಅನ್ಕೊಂತೀರ, ಅಲ್ಲೆಲ್ಲ ಕ್ಯಾನ್ಸಲ್ ಕ್ಯಾನ್ಸಲ್ ಕ್ಯಾನ್ಸಲ್. ಸೊ ಆದ್ದರಿಂದ ದೊಡ್ಡ ಆಸೆಲಿ ಇಟ್ಕೋಬೇಡಿ ದೂರ ಪ್ರಯಾಣಗಳ ಮೇಲೆ. ನಿಮ್ಮ ಸ್ವಂತ ಊರಿಗೆ ಕಡಿಸ್ಕೊಳ್ತಕ್ಕಂಥವನೇ ಕುಜ. ನಿಮ್ಮ ಪ್ರಯಾಣಗಳನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಸಪ್ತಮದಲ್ಲಿ ರಾಹು ಬಂದಂದ್ರೆ ಪ್ರಯಾಣವನ್ನು ಹಾಳು ಮಾಡ್ತಾನೆ ಅವನು. ಸೊ ಇಲ್ಲಿ ನಿಮ್ಮ ಆರೋಗ್ಯ ರಕ್ಷಣೆಗೋಸ್ಕರ, ನಿಮ್ಮ ದೀರ್ಘ ಆಯಸ್ಸಿಗೋಸ್ಕರ, ನಿಮ್ಮ ಎಲ್ಲ ಆರೋಗ್ಯ ಬಾಧೆಗಳು ವೃಶ್ಚಿಕ ರಾಶಿಯವರಿಗೆಲ್ಲ ಆರೋಗ್ಯ ಬಾಧೆಗಳ ಪರಿಹಾರಕ್ಕೋಸ್ಕರ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಹಾಗೂ ಇದು ಮಹಾಶಿವರಾತ್ರಿಯ ಅಮಾವಾಸ್ಯ, ಶಿವರಾತ್ರಿ ಅಮಾವಾಸ್ಯ, ಆದ್ದರಿಂದ ರುದ್ರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಈಶ್ವರಾರಾಧನೆ, ಕರಿಯಳ್ಳು, ಭತ್ತ, ತುಪ್ಪ, ಇದು ಮೂರನ್ನ ಮಿಶ್ರಣ ಮಾಡಿ ರುದ್ರ ಮಂತ್ರಗಳಿಂದ, ನಮಕ ಚಮಕಗಳಿಂದ ನಿಮಗೆ ಹೋಮವಾಗ್ತದೆ. ರುದ್ರ ಸ್ವಾಹಾಕಾರ ವಿಧಿಯಲ್ಲಿ ರುದ್ರ ಮಂತ್ರಗಳಿಂದ ಹೋಮವಾಗ್ತದೆ. ಆಜ್ಯಕ್ತ ತಿಲವ್ರೀಹಿ, ಇದ್ರಬ್ಬಿದಿಂದ ರುದ್ರ ಹೋಮವನ್ನು ಮಾಡಿ ನೋಡಿ. ಬಹಳ ವಿಶೇಷವಾಗಿ ನೇಪಾಳ ಪಶುಪತಿನಾಥನ ಸನ್ನಿಧಿಯಿಂದ ತರುವಂತಹ ಈ ಪಂಚಮುಖಿ ರುದ್ರಾಕ್ಷೆಯನ್ನು ನಾವು ನಿಮಗೆ ಪ್ರಸಾದ ರೂಪಕವಾಗಿ ಕಳಿಸ್ಕೊಡ್ತೇವೆ. ಶಿವರಾತ್ರಿಯ ಒಂದು ಸುಸಂದರ್ಭ, ರುದ್ರಾಕ್ಷಿ, ನೇಪಾಳ ಪಶುಪತಿನಾಥನ ಒಂದು ಸನ್ನಿಧಿಯಿಂದ ತಂದಂತಹ ರುದ್ರಾಕ್ಷೆ. ಅದೇ ಸನ್ನಿಧಿಯಲ್ಲಿ ನಿಮಗೆ ಅಭಿಮಂತ್ರಣೆಗೊಳ್ತಕ್ಕಂತಹ ಮಹಾಪ್ರತ್ಯಂಗಿರಾದೇವಿಯ ಯಂತ್ರ, ಇದೆಲ್ಲದನ್ನು ಅಲ್ಲಿಂದ ತಂದು ಇಲ್ಲಿ 13ನೇ ತಾರೀಕು ಅಮಾವಾಸ್ಯೆ, ಇಲ್ಲಿ ಮಾರ್ಚ್ 13ನೇ ತಾರೀಕು ಇಲ್ಲಿ ಹೋಮವನ್ನು ಮಾಡಿ ನಿಮಗೆ ಕಳಿಸ್ಕೊಡ್ತೇವೆ. ಆದ್ದರಿಂದ ದಯವಿಟ್ಟು ಯಾರ ವೃಶ್ಚಿಕ ರಾಶಿಯವರು ಈ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ವೃಶ್ಚಿಕ ರಾಶಿ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಸ್ಕ್ರೀನ್ ಇರತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡಿ ನಿಮ್ಮ ಹೆಸರನ್ನ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. 13ನೇ ತಾರೀಕು ಬೆಳಗ್ಗೆ ನಿಮಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ಇಡೀ ಹೋಮ ನೀವು ಲೈವ್ ನೋಡ್ತೀರಾ. ಕೊರಿಯರ್ ಮೂಲಕ ಇದೆಲ್ಲ ಪ್ರಸಾದ ನಿಮಗೆ ಕಳಿಸ್ಕೊಡ್ಲಾಗ್ತದೆ. ಹೋಮದ ಭಸ್ಮ, ಮಹಾಪ್ರತ್ಯಂಗಿರ ಹೋಮದ ಯಂತ್ರ, ಪಶುಪತಿನಾಥನ ಸನ್ನಿಧಿಯಲ್ಲಿ ಬಂದಂತಹ ರುದ್ರಾಕ್ಷೆ, ಎಲ್ಲದೂ ಸಹ, ಕುಂಕುಮ ಅರ್ಚನೆ ಮಾಡಿದಂತಹ ಕುಂಕುಮ, ಎಲ್ಲದೂ ಸಹ ನಿಮಗೆ ಕೊರಿಯರ್ ಮೂಲಕ ಬರ್ತದೆ. ಇನ್ನೇನು ಸಮಸ್ಯೆಗಳಾಗಬಾರ್ದು, ಇನ್ನೇನು ತಪ್ಪುಗಳನ್ನು ಮಾಡಬಾರ್ದು ನೀವು ಅಂತಂದ್ರೆ, ದಯವಿಟ್ಟು ನೀವು ಹೊಸ ವಾಹನವನ್ನು ಖರೀದಿ ಮಾಡಬೇಡಿ. ಸ್ವಲ್ಪ ಮುಂದಾಕಿ, ಏಪ್ರಿಲ್ ಸೆಕೆಂಡ್ ವೀಕ್, ಥರ್ಡ್ ವೀಕ್ ಮೇಲೆ ತೆಗೆದುಕೊಳ್ಳಿ ಬೇಕಾದ್ರೆ ಹೊಸ ವಾಹನವನ್ನು. ವೃಶ್ಚಿಕ ರಾಶಿಯವರು ಅಲ್ಲಿ ತನಕ ಹೊಸ ವಾಹನಗಳನ್ನು ತೆಗೆದುಕೊಳ್ಳಬೇಡಿ. ಗೊತ್ತಾಯ್ತಲ್ವೇ? ಹಾಗೂ ವ್ಯಾಪಾರ ಮಾಡ್ತಾ ಇರತಕ್ಕಂಥವ್ರು
ಸ್ವಲ್ಪ ಶತ್ರುಗಳ ಬಗ್ಗೆ ಎಚ್ಚರವನ್ನು ವಹಿಸಿ. ದೃಷ್ಟಿದೋಷ ಜಾಸ್ತಿ ಆಗ್ತದೆ ವೃಶ್ಚಿಕ ರಾಶಿಯ ವ್ಯಾಪಾರಿಗಳಿಗೆ. ವೃಶ್ಚಿಕ ರಾಶಿಯ ದೊಡ್ಡ ದೊಡ್ಡ ಏನು ಸರ್ಕಾರಿ ಹುದ್ದೆಗಳಲ್ಲಿ ನೀವು ಇದ್ದೀರಾ, ದೊಡ್ಡ ದೊಡ್ಡ ಯಾವುದೋ ಆಫೀಸರ್ ಓದಿದ್ದು ಹಾಕೊಂಡಿದ್ದೀರಾ, ಸರ್ಕಾರಿ ಉದ್ಯೋಗದಲ್ಲಿ ಇದ್ದೀರಾ, ನಿಮ್ಮ ಮೇಲೆ ತೂಗುಗತ್ತಿ. ಯಾವ ತೂಗುಗತ್ತಿ? ನಿಮ್ಮ ಮೇಲೆ ಒಂದಿಷ್ಟು ಅಪವಾದಗಳ ತೂಗುಗತ್ತಿ ಇದೆ. ಕೆಲಸಗಳನ್ನು ನೀವು ಬಹಳ ಸಮಸ್ಯೆಗಳು ತಂದುಕೊಂಡ್ಬಿಡ್ತೀರಾ. ಪ್ರೈವೇಟ್ ಜಾಬಲ್ಲಿ ಇದ್ದರೆ ಸೇಫ್, ಆದರೆ ಇಲ್ಲ, ನಿಮ್ಮ ಸಿಟ್ಟು, ನಿಮ್ಮ ಮೇಲೆ ಬಂದಂಥ ಅಪವಾದ, ಆ ಒಂದು ಜಗಳದಿಂದಾಗಿ ನೀವೇ ರಿಸೈನ್ ಮಾಡಲಿಕ್ಕೂ ಸಹ ಯೋಚನೆ ಮಾಡ್ತೀರಾ. ದಯವಿಟ್ಟು ಅದನ್ನೆಲ್ಲ ಮಾಡಬೇಡಿ. ತಾಳ್ಮೆ 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 ವಹಿಸಿ, ಸ್ವಲ್ಪ ತಾಳ್ಮೆ ವಹಿಸಿ, ಮೌನ ಮಾಡಿ, ಜಗಳನಸ್ತಾಪಗಳಾಗದಂಗೆ ನೋಡ್ಕೊಳ್ಳಿ. ಎಲ್ಲದೂ ಸಹ ಸರಿ ಹೋಗ್ತದೆ, ಏನು ಹೆದರುವ ಅವಶ್ಯಕತೆ ಇಲ್ಲ, ತಾಳ್ಮೆಯೇ ಮದ್ದು. ಇನ್ನು ಚಿಕ್ಕ ಪುಟ್ಟ ಪರಿಹಾರಗಳನ್ನು ಸಹ ನಿಮಗೆ ಹೇಳ್ತೇನೆ. ಏನಪ್ಪ ಅಂತಂದರೆ, ದಯವಿಟ್ಟು ಏಪ್ರಿಲ್ 13ನೇ ತಾರೀಕು ತನಕ ಬರತಕ್ಕಂಥ ಯಾವುದೇ ಮಂಗಳವಾರ ಅಥವಾ ಯಾವುದೇ ಶನಿವಾರಗಳಲ್ಲಿ ನೀವು ಯಾವುದು ಪ್ರಮುಖವಾದ ಇಂಪಾರ್ಟೆಂಟ್ ಕೆಲಸಗಳನ್ನು ಮಾಡಬೇಡಿ, ಕೈ ಹಾಕಬೇಡಿ. ಮಂಗಳವಾರದ ದಿವಸ ಕೆಂಪು ವಸ್ತ್ರದಲ್ಲಿ ತೊಗರಿ ಬೇಳೆಯನ್ನ, ಶನಿವಾರದ ದಿವಸ ಬೂದಿ ಬಣ್ಣ ಅಥವಾ ಬ್ಲೂ ಕಲರ್ ವಸ್ತ್ರದಲ್ಲಿ ಉದ್ದಿನ ಬೇಳೆಯನ್ನ, ಅಥವಾ ಬ್ಲ್ಯಾಕ್ ಕಲರ್ ವಸ್ತ್ರದಲ್ಲಿ ಉದ್ದಿನ ಬೇಳೆಯನ್ನ ದಾನ ಮಾಡಿ, ಒಂದೊಂದು ಕೆಜಿ ಎಷ್ಟು ಕೊಟ್ಟರೆ ಸಾಕು. ಶುಕ್ರವಾರಗಳಲ್ಲಿ ಬಿಟ್ಕೊಳ್ಳಿ, ಶುಕ್ರವಾರ ಅಥವಾ ಮಂಗಳವಾರಗಳಲ್ಲಿ ಸಂಧ್ಯಾಕಾಲದಲ್ಲಿ ಸಾಯಂಕಾಲದಲ್ಲಿ ನಿಮ್ಮ ಮನೆಗೆ ಮುತ್ತೈದೆಯನ್ನು ಕರೆಸಿ ಅವರಿಗೆ ಅರಿಶಿನ ಕುಂಕುಮವನ್ನು ಕೊಟ್ಟು, ತೆಂಗಿನಕಾಯಿ ವಿಳೆದೆಲೆ ಅಡಿಕೆ ಹಣ್ಣು ಬಳೆ ಬ್ಲೌಸ್ ಪೀಸು ದಕ್ಷಿಣೆ ಎಲ್ಲದವರು ಕೊಟ್ಟು ಅವರಿಗೆ ನಮಸ್ಕಾರ ಮಾಡಿಕೊಂಡು ಅವ್ರ ಹತ್ರ ಒಂದು ಆಶೀರ್ವಾದವನ್ನು ಪಡೆಯಿರಿ. ಕುಜ ಅಷ್ಟೋತ್ರ, ರಾಹು ಅಷ್ಟೋತ್ರ ಸಾಧ್ಯವಾದರೆ ಪ್ರತಿ ದಿವಸ ಓದಿ, ಪಠನ ಮಾಡಿ ಅಥವಾ ಶ್ರವಣ ಮಾಡಿ. ಅಮ್ಮನವರ ದೇವಸ್ಥಾನದಲ್ಲಿ ಇರತಕ್ಕಂತಹ ಅಥವಾ ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿ ಇರತಕ್ಕಂತಹ ನವಗ್ರಹಗಳಿಗೆ ಒಂದು 28 ಪ್ರದಕ್ಷಿಣೆ ಮಾಡಿ ನಿತ್ಯ ಹೋಗಿ, ಅಥವಾ ಮಂಗಳವಾರವೋ ಶನಿವಾರವೋ ಹೋಗಿ ಪ್ರದಕ್ಷಿಣಮಸ್ಕಾರ ಮಾಡ್ಕೊಂಡು ಬನ್ನಿ. ಇಲ್ಲ, ನಾವು ಇದೆಲ್ಲ ಹೋಮಗಳನ್ನು ಮಾಡ್ತೇವೆ. ಕುಜಾರ ಹೋ ಶಾಂತಿ ಹೋಮ, ರಾಹು ಶಾಂತಿ ಹೋಮ, ಮಹಾಮೃತ್ಯುಂಜಯ ಹೋಮ, ರುದ್ರ ಹೋಮ, ಮಹಾಪ್ರತ್ಯಂಗಿರ ಹೋಮ, ಎಲ್ಲ ನವಗ್ರಹ ಹೋಮಗಳು, ಶನಿ ಶಾಂತಿ, ಗುರು ಶಾಂತಿ, ರಾಹುಕೇತು ಶಾಂತಿ ಹೋಮಗಳೆಲ್ಲ ಆಗ್ತದೆ. ಸಂಕಲ್ಪ ಸೇವೆ ನಿಮ್ಮ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಇರತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ, ಗೊತ್ತಿದ್ರೆ ಗೋತ್ರ, ನಕ್ಷತ್ರ, ಗೊತ್ತಿದ್ರೆ ನಕ್ಷತ್ರ, ವೃಶ್ಚಿಕ ರಾಶಿ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಬೇಗ ವಾಟ್ಸಪ್ ಮಾಡಿಕೊಂಡು ನಿಮ್ಮ ಹೆಸರನ್ನ ಸಂಕಲ್ಪ ಸೇವೆಗೆ ಕೊಟ್ಕೊಳ್ಳಿ. ನೋಡಿ, ಮಹಾಪ್ರತ್ಯಂಗಿರಾ ದೇವಿ ಯಂತ್ರವನ್ನು ಕೊಡ್ತೇವೆ. ನಿಮ್ಮ ವ್ಯಾಪಾರ ಸ್ಥಳದಲ್ಲಿಯೋ, ನಿಮ್ಮ ಮನೆಯಲ್ಲಿಯೋ, ನಿಮಗೆ ಎಲ್ಲಿ ಶತ್ರು ಭೀತಿ ಜಾಸ್ತಿ ಇರ್ತದೋ, ಉದ್ಯೋಗದಲ್ಲಿ ಆದರೆ ನಿಮ್ಮ ಪರ್ಸಲ್ ಹಾಕೊಂಡು ತೊಗೊಂಡೋಗಿ ನಿಮ್ಮ ಉದ್ಯೋಗದ ಜಾಗ ತೆಗೆದುಕೊಂಡು ಹೋಗಿ, ಅಲ್ಲಿ ನಿಮ್ಮ ಟೇಬಲಲ್ಲೋ ಎಲ್ಲರೂ ಇಟ್ಕೊಳ್ಳಿ, ಮಹಾಪ್ರತ್ಯಂಗಿರಾ ದೇವಿ ಯಂತ್ರ. ಅದೇ ರೀತಿಯಲ್ಲಿ ರುದ್ರಾಕ್ಷಿಯನ್ನು ಕಳಿಸ್ಕೊಡ್ತೇವೆ, ಇದನ್ನು ದೇವರ ಮನೆಯಲ್ಲಾರು ಇಟ್ಕೊಳ್ಳಿ, ಅಥವಾ ಕುತ್ತಿಗೆಯಲ್ಲೋ ಧಾರಣೆ ಮಾಡ್ಕೊಳ್ಳೋರು ರುದ್ರಾಕ್ಷಿಯನ್ನು ಖಂಡಿತವಾಗಿ ನೇಪಾಳ ಪಶುಪತಿನಾಥನ ಸನ್ನಿಧಿಯಿಂದ ಪಂಚಮುಖಿ ರುದ್ರಾಕ್ಷಿಯನ್ನು ಅಭಿಮಂತ್ರಣೆ ಮಾಡಿ ಪೂಜೆ ಮಾಡ್ಕೊಂಡು ತೆಗೆದುಕೊಂಡು ಬರ್ತೇವೆ. ಆದ್ದರಿಂದ ಇದನ್ನು ಸಹ ನೀವು ಇಟ್ಕೊಳ್ಬಹುದು, ಖಂಡಿತವಾಗಿ ಒಳ್ಳೆಯದಾಗಲಿ. ಏನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮರಿಬೇಡಿ. ಪ್ರತಿಯೊಂದು ವೃಶ್ಚಿಕ ರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕಾದ್ರಿಂದ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ, ಅಂದರೆ ಕಡೆ ಸಬ್ಸ್ಕ್ರೈಬ್ ಮಾಡಿರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.